ಮಾತ್ರ ಬೆಳು ಬೆಳಗ್ಗೆ ಎದ್ರೆ ಏನು ಮಜಾ ಅಲ್ವಾ? ಈ ವೆದರ್ ನೋಡೋಕ್ಕೆ ಚಂದ ಗುರು ಬೆಳು ಬೆಳಗ್ಗೆ. ಆ ಬರ್ಡ್ಸ್ ಎಲ್ಲ ಬಡ್ಕತಾ ಅಲ್ಲ, ಬರ್ಡ್ಸ್ ಎಲ್ಲ ಫುಲ್ ಸೌಂಡ್ ಮಾಡ್ತಾ ಇರುತ್ತೆ, ಮತ್ತು ಇದು ಫುಲ್ ಒಂಥರ ಫಾಗ್ ಫಾಗು ಒಂಥರ ಚೆನ್ನಾಗಿರುತ್ತೆ. ಮಾತ್ರ ಸ್ವಲ್ಪ ಕೋಲ್ಡು. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಎದ್ದಿದ್ದು ಒಂದು 6 ಗಂಟೆ ಹಂಗೆ ಎದ್ದೆ, ಇಲ್ಲ 6:30 ಹಂಗೆ ಎದ್ದೆ. ಇವಾಗ ಮೇಲ್ಗಡೆ ಮನೆಗೆ ಬಂದಿದ್ದೀನಿ. ಈಗ ಟೈಮ್ ಈಗ 7:30 ಆಗೈತೆ. ಅಂದರೆ ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಎಲ್ಲ ಆಯಿತು. ಈಗ ಹೋಗಿ ಫಸ್ಟು ಕಾಲೇಜ್ಗೆ ರೆಡಿ ಆಗೋಣ. ಕಾಲೇಜ್ ಇರೋದು 9:30 ಹಂಗೆ. ಚಲೋ, ಬ್ಯಾಗ್ ಎಲ್ಲ ತಗೋಬೇಕು ನೋಡಿ, ನಾನು ಬ್ಯಾಗ್ ಎಲ್ಲ ಮರ್ತಿದ್ದೀನಿ. ಫೈನಲಿ ಸ್ನಾನೆಲ್ಲ ಆಯಿತು, ಈಗ ರೆಡಿ ಆಗಿದ್ದೀನಿ ಕಾಲೇಜ್ಗೆ. ಬಟ್ ತಿಂಡಿ ಆಗಿಲ್ಲ. ಟೈಮು 8:30 ಆಗಕ್ಕೆ ಬಂತು, 8:30 5 ನಿಮಿಷ. ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಪುಳಿಯೋಗರೆ. ಹಾಂ, ಯಾವ ಪುಳಿಯೋಗರೆ? ಅಯ್ಯಂಗಾರ್ ಪುಳಿಯೋಗರೆ. ಹಾಂ ಹೇಳು. ಅಯ್ಯಂಗಾರ್ ಪುಳಿಯೋಗರೆ ನಾವೇ ಮಾಡೋಣ. MTR ತಿಂಡಿ ಅಲ್ಲ, ಟಿಫನ್ ಈಗ ಪುಳಿಯೋಗರೆ ಈಗ ಕಲ್ಸ್ಕೊಟ್ಟವ್ರೆ. ಆದರೆ ತಿನ್ನಕ್ಕೆ ಆಗ್ತಿಲ್ಲ ಗುರು. ಬೆಳ್ ಬೆಳಗ್ಗೆ ಅಂದರೆ ಇವಾಗ ಜಸ್ಟ್ ಇನ್ನು ಕಲ್ಸೋರ, ಕಲ್ಸಾದ್ಮೇಲೆ ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಇಡಬೇಕು, ಅವಾಗ ಚೆನ್ನಾಗಿರುತ್ತೆ. ಆದರೆ ಇವಾಗ ತಾನೇ ಕಲ್ಸ್ಬಿಟ್ಟು ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ. ಏನಪ್ಪ ಟಾಪರ್? ಸರಿ ಬಾಯ್ ಅಮ್ಮ. ಮಾಮೂಲಿ ಮಾಡ್ಯೂಲ್ 2 ಮುಗಿಸಿದ್ದೀನಿ, ಅಂದರೆ ಫುಲ್ ಅಲ್ಲ, ಅದೇ ಬರೀ ಕ್ವೆಶನ್ಸು. ನಾನು ಫಿಕ್ಸ್ ಆಗಿದ್ದೀನಿ. ಏನೋ ಫೇಲ್ ಅಂತಾನ ಮುಚ್ಚಾಲ. ಸಾಧಿಗೆ ಫುಲ್ ಔಟ್ ಆಫ್ ಹೊಡೆದ್ರು. ಹಾಂ ಸರ್, ಈಗ ಎಕ್ಸಾಮ್ ಎಲ್ಲ ಮುಗೀತು. ಈಗ ಇಲ್ಲೇ ಕಾಲೇಜ್ ಪಾರ್ಕಿಂಗ್ ಹತ್ರ ಇದ್ವಿ, ಇನ್ನೇನೀಗ ಮನೆಗೀಗ ಹೊಲ್ಟ್ವಿ. ಆದರೆ ಹೆವಿ ಬಿಸಿಲು, ಹೆವಿ ಸೆಕೆ. ನೋಡೋಣ ಹಂಗೆ ಹೋಯ್ತೇನಾದ್ರು ಕುತ್ಕೋಗಲ್ಲ. ಪಾರ್ಕಿಂಗ್ ನೀನು 10 ಓ ಕೇಳಿಲ್ಲ, 10:00 ಎಕ್ಸಾಮ್ ಮುಗ್ಸ್. ಹಲೋ, 10:00 ಕ್ಯಾಂಡಲ್ ಎಲ್ಲ ಬಿತ್ಕೊಂಡೆ, ನಿನ್ನೆ ಸುತ್ತ ಕೂರ್ಲಿ. ನೀನು ಇಷ್ಟು ತನಕ ಮಾತಾಡಿ ಆರಾಮಾಗಿ. ಓ ಇದ್ದಾ, ನಾನು ಪಕ್ಕದೇನೋ ಬೇರೆ ಬಿಲ್ಡಿಂಗ್ ಮಾಡೋರೆ ಅನ್ಕೊಂಡೆ. ರೆಡಿ ರಾಜು ಸೇಳಣ. ಫ್ರೂಟ್ ಜ್ಯೂಸ್ ಮಾಡೋಣ. ಓಪನ್ ಮಾಡಿದ್ವಿ. ಹೌದಾ? ಹೇಳಂತ ಹೇಳೋಣ. ಎರಡು ಅಣ್ಣ, ಎರಡು ವಾಟ್ರ್ ಮಿಲನ್. ಇವಾಗ ವಾಟ್ರ್ ಮಿಲನ್ ಜ್ಯೂಸ್ ಈಗ ಆರ್ಡ್ರ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಕುಡಿತೀವಿ. ಕುಡ್ದಿದ್ಯಾ ನೀನು? ಸ್ನ್ಯಾಪ್ ಸ್ನ್ಯಾಪ್ ಹಾಕಕ್ಕೆ ರೆಡಿ ಆದ. ಸ್ನ್ಯಾಪ್ ಹಾಕಕ್ಕೆ ಎಷ್ಟು ಪರದಾಡ್ತಾವ್ ನೋಡಿ, ಬರೀ ಒಂದು ಫೋಟೋ ಕಳ್ಸಕ್ಕೆ. ಅಂತೂ ಇಂತೂ ಜ್ಯೂಸು ಬಂತು. ಸರಿ ಮತ್ತೆ ನೀನೇ ಬಾ ಮನೆ ಹತ್ರ. ಇನ್ನೇನು ವಿಜಯ ಸ್ಕೂಲ್ ಫೀಲ್ಡ್ ಐತಾನೆ. ಬಾಯ್. ಓಕೆ, ಫೈನಲಿ ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಈಗ ಬಂದಾಯ್ತು. ಸದ್ಯ ಒಂದು ರೇಂಜಿಗೆ ಇತ್ತು, ನಾನು ಪಾಸ್ ಆಗ್ತೀನಿ. ಅವಲಕ್ಕಿ ನಮ್ಮ ಅಮ್ಮ ಮಾಡಿಕೊಟ್ಟವ್ರೆ. ಈ ಪಾತ್ರೆಲಿ ಫುಲ್ ಇಲ್ಲ, ಸ್ವಲ್ಪನೇ ಐತೆ. ಬಟ್ ಇದರಲ್ಲೇ ಕಲ್ಸಿದ್ರಲ್ಲ, ಅದಕ್ಕೆ ಇವಾಗ ಇದರಲ್ಲೇ ಕೊಟ್ಟವ್ರೆ. ಥರ ತಿನ್ನಕ್ಕೆ ಚಂದ ಗುರು. ನಿನ್ನ ಪಚ್ಚ ಬಾಳೆಹಣ್ಣು ಹಾಕಿದ್ರೆ ಇನ್ನೂ ಸೈಕಾಗಿರೋದು, ಯಾಕೆ ಪುಟ್ಟ ಬಾಳೆಹಣ್ಣು ಹಾಕೋರೆ. ಆಯ್ಸ್ ನೋಡಿ, ಇವತ್ತು ನಮ್ಮ ಚಾರ್ಲಿ ಹಿಂಗೆ ಎಷ್ಟು ಸಪ್ಪಗವನೆ. ಹೋಗ್ಲ ಆ್ಯಕ್ಚುಲಿ ಇವನಿಗೆ ಇವತ್ತು ಬೆಳಗ್ಗೆ ಫುಲ್ಲು ವಾಮಿಟ್ ಮಾಡ್ಕೊಂಡಿದ್ದ. ಅದು ಇದು ನನ್ನ ಮಗ ಹೊರಗಡೆ ಅದು ಇದು ತಿಂದ್ಬಿಟ್ಟವನೆ. ಅದಕ್ಕೆ ಸುಮ್ಮನಿರುವ ಕ್ಯಾಮ್ರಾ ಹತ್ರಕ್ಕೆ ಯಾಕೆ ಬತ್ತಿ ಹಂಗೆ? ಅದಕ್ಕೆ ಬೆಳಗ್ಗೆ ವಾಮಿಟ್ ಮಾಡ್ಕೊಂಡಿದ್ದ. ಇವಾಗ ಸಪ್ಪಗವನೀಗ ಬೇಜಾರಲ್ಲಿ. ಬಾಯಿಲಿ ಕುತ್ಕ, ಬಾಯಿಲಿ ಬಾಯಿಲಿ ಕುತ್ಕ. ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಈಗ ಒಂದು ರಿಟರ್ನ್ ಈಗಿತ್ತು, ಈಗ ರಿಟರ್ನ್ ಈಗ ಆಡ್ತಿದ್ದೀನಿ ಫ್ಲಿಪ್ಕಾರ್ಟಿಂದ. ಈಗ ಬಂದವ್ರು ಈಗ ರಿಟರ್ನಿಗೆ ಇಸ್ಕೊಳ್ಳೋಕೆ.
ಏ ಚಾರ್ಲಿ ಹೋಗ ಒಳಗಡೆ. ಲಿಟ್ರಲಿ ಈಗ ಆಕ್ಚುಲಿ ಮಧ್ಯಾಹ್ನ ಹಂಗೆ ಫುಲ್ ಸಾಕಾಗಿದ್ದೆ ಮತ್ತು ಹಂಗೆ ಮಲಗಿದ್ದೆ ಮಧ್ಯಾಹ್ನ. ಈಗ ಎದ್ದಿದ್ದೀನಿ, ಟೈಮ್ ಈಗ 3:30, ಇವಾಗ ಊಟ ಮಾಡ್ತಿದ್ದೀನಿ. ಹಂಗೆ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಏನೈತೆ ಅಂದರೆ ನಮ್ಮ ಮರದ್ದು ಹಲ್ಸಿನ ಹಣ್ಣು ಎಷ್ಟು ಸಕ್ಕದಾಗೈತೆ ಅಂದರೆ ನಮ್ಮ ಬೀಜನಲ್ವಾ ಫುಲ್ ಸ್ವೀಟ್ ಐತೆ ಗುರು, ಫುಲ್ ಸ್ವೀಟು ಸಕ್ಕದಾಗೈತೆ ಮಾತ್ರ. ಗಾಯ್ಸ್ ಈಗ ಮನೆ ಹತ್ರಕ್ಕೆ ಈಗ ಫ್ರೆಂಡ್ಸ್ ಬಂದಿದ್ರ, ಈಗ ಹಂಗೆ ನಮ್ಮ ಅಪ್ಪ ಇಲ್ಲಿ ಚಾನಲ್ ಹಂಗೆ ಪೆಟ್ರೋಲ್ ಈಗ ನೋಡಿ ನಮ್ಮ ಸಾಧಕ್ಕೆ ಹೆಂಗೆ ಹುಡುಗಿರ ಥರ ಆಡ್ತಾರೆ. ಈಗ ಹಂಗೆ ಈಗ ಪೆಟ್ರೋಲ್ ತಗೋ ಬರೋಣ ಅಂತ ಈಗ ಹೋಗ್ತಿದ್ದೀವಿ. ಹಂಗೆ ಪೆಟ್ರೋಲ್ ಕೊಟ್ಬಿಟ್ಟು ಆಮೇಲೆ ಹಿಂಗೆ ನಡಿ ಆಮೇಲೆ ಕ್ರಿಕೆಟ್ ಆಡೋಕ್ಕೆ ಹೋಗೋಣ. ಓ ಇಷ್ಟೊಂದು ರಶ್ ಐತಲ್ಲ. ಜೂಮ್ ಮಾಡಿದ್ದೀನಿ ಬಿಡು. ಏಯ್ ಪಾಂ 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 ಪಾಂ, ಏನ್ ಸ್ಮೈಲ್ ಕೊಡ್ತೀಯ ನೀನು. ಪಾಪ ತಂದಿದ್ದೀನಿ 1020 ರೂಪಾಯಿದು. ನಿಧಾನ ಕಣ್ಣ ಡೈರೆಕ್ಟ್ ಕೀ ಹಾಕ ಎಕ್ಸಿಲೇಟರ್ ಬಿಡು. ಸುಮ್ನೆ ಎಕ್ಸಿಲೇಟರ್ ಕೊಡ್ಲ, ನಾನು ಹೇಳ್ಕೊಡ್ತೀನಿ ಬಾರ್ಲ ಹಿಂದೆ. ಇದೇನಿಲ್ಲ ಇದ್ದು ಇದ್ದು ಇದೇನಿಲ್ಲ ಇದ್ ಬಿಡು ಭವನ್ ನಾಯಳು ಫುಲ್ ಕ್ಯಾಪ್ ಎಲ್ಲ ಅದು ಕ್ಯಾಪ್ ನೋಡಿ ಉಲ್ಟ ಹಾಕೊಂಡು ಫುಲ್ ಸ್ಟೈಲಿಶ್ ಆಗಿ ಬಂದವನೆ. ಇವತ್ತು ಹುಡುಗರು ಫುಲ್ ಎಲ್ರು ಜೋಶ್ ಅಲ್ಲ ಅವ್ರೆ. ಹಿಂಗೆ ಎತ್ತಂಗ ಇತ್ತಲ್ಲ ಇದು. ಸಾಧಿಕ್ ಮತ್ತೆ ಒಂದು ಭವನ್ ಪಾಪ ಈ ನೀನ್ ಮತ್ತೆ ಅವನ್ ಜೊತೆನ ನಾನು ಹೋಗಲ್ಲ. ಫೈನಲಿ ಕ್ರಿಕೆಟ್ ಶುರು ಆಗೈತೆ, ಎಲ್ರು ಈಗ ಆಡ್ತಿದೀವಿ. ಈಗ ನಂದಿನ್ನು ಬ್ಯಾಟಿಂಗ್ ಇನ್ನೂ ಬಂದಿಲ್ಲ. ಇವತ್ ನಮ್ ಪ್ರಥಮ ಬಂದವನೆ ಪೈಥಾನ್ ಫುಲ್ ಏನೋ ಔಟ್ ಆಫ್ ಔಟ್ ಬರುತ್ತೆ ಅಂತಿದ್ದ. ಗಾಯ್ಸ್ ಈಗ ಎಲ್ರು ಈಗ ನಾವ್ ನಮ್ ನಮ್ ಟೀಮು ಇಲ್ಲಿ ನಮ್ ಸಾತ್ವಿಕ್ ಇಲ್ಲಿ ನಮ್ ಭವನ್ ಈಗ ಬ್ಯಾಟಿಂಗು ನಮ್ಮ ಪ್ರಥಮ ಅಲ್ಲಿ ನಿತಿನ್ ಆ ಕಡೆ ನಾನ್ ಸ್ಟ್ರೈಕಿಗೆ ಇಳ್ದವನೆ. ನಮ್ ಸಾತ್ವಿಕ್ ಫಸ್ಟ್ ಬಾಲ್ ಫಸ್ಟ್ ಔಟ್ ಡಕ್ ಔಟ್ ಔಟ್ ಔಟ್. ಅಯ್ಯೋ ನಾನು ಬ್ಯಾಟಿಂಗ್ ಆಡ್ತಿರ್ಬೇಕಾ ಕ್ಲೀನ್ ಆಗಿ ವಿಡಿಯೋ ಮಾಡ್ಲೋ. ಈಗ ನೋಡಿ ಈಗ ನಮ್ ನಿತಿನ್ ಈಗ ಏನೋ ಬ್ಯಾಟ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಈಗ ಮಂತ್ರ ಎಲ್ಲ ಹಾಕೋನೆ. ಈಗ ಫಸ್ಟ್ ಬಾಲ್ ಫಸ್ಟ್ ಔಟ್ ಆಗ್ಬೇಕು. ಕ್ಯಾಚ್ ಕ್ಯಾಚ್ ಬಿಡು ಆಡ್ಸಿನ ಹೆಂಗ್ ಕ್ಯಾಚ್ ಹೋಯ್ತು ಹೇಳ್ತೀನಿ ಚಕ್ರಮ್ಮ. ಲಟ್ ಅಂತ ಐತೆ ಗೊತ್ತಾಗುತ್ತೆ ನೋಡು, ಹೊಡೆದ ತಕ್ಷಣ ಸೌಂಡ್ ಬರುತ್ತಲ್ಲ ನೋಡಿ. ಒಂದ್ ಬೋವನ್ ಇವನ್ ಬೋವನ್ ಕಸಿನ್ ನೋಡಿ, ಇಬ್ರು ಒಂದೇ ತರ ಗೊತ್ತಾಗ್ಬಿಡುತ್ತೆ ಇವ್ರ ಕಸಿನ್ಸ್ ಅಂತ. ಆಯ್ತು ಅಡಿಲ್ಲ ನಮ್ ಕಾಲೇಜ್ ಸ್ಟಾಫರ್ ಸುಮ್ ಸುಮ್ನೆ ಸಿಕ್ಸ್ ಆಗಲ್ವೋ. ಸೇಫ್ ಆದ ಸ್ಕೋರ್ ಲೈಕ್ ಅಕ್ಕ ಬ್ಯಾಟಿಂಗ್ ಬ್ಯಾಟಿಂಗ್ ಯಾವ ವಿಕ್ಕಿ ತಾನ ಇದು ವಿಕ್ಕಿ ಅಲ್ವಾ. ಬ್ಯಾಟ್ಸ್ಮನ್ ಇಸ್ ಔಟ್ ಇವನ್ ಬಿಡು ಬಂಡೆ ನೋಡಿ ಹೊಡಿತೀನಿ ಅಂತಿದ್ದಾನೆ ನೋಡೋಣ ಎಷ್ಟು ಹೊಡಿತಾನೆ. ಎಷ್ಟು ಹೊಡಿತೀಯಾ? ವಾ ಸ್ವೀಟ್ ಕಂಡೆಲ್ಲ ಮನೆಗೆ ಬಂದಿದ್ದೀನಿ. ಇವತ್ತು ಸಕಲಾಗಿ ಆಟಾಡಿದೆ ಫುಲ್ ಸಿಕ್ಸ್ ಮ್ಯಾಲ್ ಸಿಕ್ಸು ಅಣ್ಣ. ಬಟ್ ಅಂತೂ ಮ್ಯಾಚ್ ಅಂತೂ ವಿನ್ ಅಂತೂ ಆಗೋಕ್ಕಂತೂ ಆಗಿಲ್ಲ. ಬಟ್ ಏನೋ ನೋಡೋಕ್ಕಲ್ಲ, ಮತ್ತೆ ನಾಳೆ ಆಡೋಣ. ನಾಡಿದ್ದಿರೋದು ಇಂಗ್ಲೀಷ್ ಎಕ್ಸಾಮು, ಅದು MCQs ಫುಲ್ಲು ಈಸಿ ಇರುತ್ತೆ. ಅಮ್ಮ ಏನಾರು ಮಾಡ್ಕೊಡು. ಗೈಸ್ ನಿಮ್ಮೆಲ್ರಿಗೂ ಒಂದು ಆಫರ್ ನನ್ನ ಕಡೆಯಿಂದ. ಏನಂದರೆ ನಾಳೆ ವ್ಲಾಗ್ ನೀವು ನೋಡ್ತಿರ್ತೀರಲ್ಲ, ಯಾರ್ಯಾರು
ಇನ್ಸ್ಟಾಗ್ರಾಮ್ ಅಲ್ಲಿ ನಾಳೆ ಫುಲ್ ಒಂದಿನ ಮಾತ್ರ ಇದು ಆಫರ್ ಇರೋದು. ನಾಳೆ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತೀರಾ ಅವ್ರೆಲ್ರಿಗೂ ನನ್ನ ಕಡೆಯಿಂದ ಫಾಲೋ ಬ್ಯಾಕ್ ಖಂಡಿತ ಇರುತ್ತೆ. ಅದು ಫುಲ್ ಪರ್ಮನೆಂಟ್, ನಾನು ಮತ್ತೆ ಅವ್ರನ್ನ ಅನ್ಫಾಲೋ ಮಾಡೋದು ಆ ಥರ ಏನು ಮಾಡಲ್ಲ. ಅಕಸ್ಮಾತ್ ನೀವೇನಾದ್ರು ಮಾಡಿದ್ರಿ ಅಂದರೆ ಮಾತ್ರ ನಾನು ಮಾಡ್ತೀನಿ. ಸೊ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಬೇಗ ಹೋಗಿ ಫಾಲೋ ಮಾಡಿ. ಯಾರ್ಯಾರು ಫಾಲೋ ಮಾಡ್ತೀರೋ ಅವ್ರೆಲ್ರಿಗೂ ಫಾಲೋ ಬ್ಯಾಕ್ ಖಂಡಿತ ಸಿಕ್ಕೇ ಸಿಗುತ್ತೆ, ಹೋಗಿ ಫಾಲೋ ಮಾಡಿ. ಓಕೆನಾ ಗೈಸ್, ಡನ್, ಡೀಲ್ ಡನ್. ಯಾರ್ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ನನ್ನ ಮಾಡ್ತೀರಾ ಅವ್ರಿಗೆ ಮಾತ್ರ ಫಾಲೋ ಬ್ಯಾಕ್. ಈಗ ಅಕಸ್ಮಾತ್ ಯಾರ್ಯಾರು ಮಾಡ್ತಿದ್ದೀರಾ ಅವ್ರು ಒಂದ್ಸಲ ಅನ್ಫಾಲೋ ಕೊಟ್ಟು ಮತ್ತೆ ಫಾಲೋ ಮಾಡಿ, ನಂಗೆ ಅವಾಗ ಗೊತ್ತಾಗುತ್ತೆ ಆಗ. ಓಕೆನಾ, ಡೀಲ್? ಓಕೆ, ಡೀಲ್, ಓಕೆ, ಆಫರ್ ಡೀಲ್. ನಮ್ಮ ತಲೆ ಕೆರ್ಕತ್ತವ್ರೆ, ಏನಪ್ಪ ಏನೇನೋ ಹೇಳ್ತವನಲ್ಲ ಅಂತ. ಓಕೆ, ಈಗ ಫಸ್ಟು ಈಗ ಕೈಕಾಲ್ ಮುಖ ಎಲ್ಲ ತೊಳಿಬೇಕು ನೋಡಿ, ಇಲ್ಲಿ ಎಷ್ಟು ಸ್ವೆಟ್ ಆಗಿದ್ದೀನಿ. ಹಲೋ, ಏನ್ ವಿಶ್ವಾಸ್, ಸಮಾಚಾರ? ಸೂಪರ್, ನೀನು? ಹೌದಾ, ಚೆನ್ನಾಗಿದ್ಯಾ? ಮತ್ತೆ ಬ್ಲಾಗ್ ಅಲ್ಲಿ ನೀನೀಗ ಆಲ್ರೆಡಿ ಈಗ ರೆಕಾರ್ಡಿಂಗ್ ಆಗ್ತಿದ್ಯಾ? ಆಗ್ತಿದೆ, ಹೇಳು ಅದೇನ್ ಹೇಳ್ತೀಯ ವ್ಯೂವರ್ಸ್ಗೆ. ಗೈಸ್, ಇವನ ಹೆಸರು ವಿಶ್ವಾಸ್ ಅಂತ, ಪಾಪ ಮೊನ್ನೆ ಮೆಸೇಜ್ ಹಾಕಿದ್ದ ಅಣ್ಣ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ. ಈಗ ಫಾಲೋ ಬ್ಯಾಕ್ ಈಗ ಕೊಟ್ಟಿದ್ದೀನಿ. ಕೋಲಾರ ಅಲ್ವಾ ಊರು? ಗೈಸ್, ಯಾರ್ಯಾರು ಕೋಲಾರಿಂದ ನೋಡ್ತೀರಾ ಕಮೆಂಟ್ ಮಾಡಿ, ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಶೌಟ್ಔಟ್ ಕೊಡಿ ಗೈಸ್, ವಿಶ್ವಾಸ್ ಅಂತ. ಫುಲ್ಲು ಎಷ್ಟು ಎಕ್ಸೈಟಲ್ಲಿ ಇದ್ದ ಅಂದರೆ, ಅಣ್ಣ ಕಾಲ್ ಮಾಡಿ, ಅಣ್ಣ ಕಾಲ್ ಮಾಡಿ, ಮಿಸ್ ಕಾಲ್ ಕೊಟ್ಟು ಕೊಟ್ಟು ಇಟ್ಟಿದ್ದ ಅತ್ಲಗೆ. ಇವಾಗ ಸ್ವಲ್ಪ ಹಂಗೆ ಇಲ್ಲಿ ಓದ್ಕೊಳ್ಳೋಣ ಅಂತ ಇಲ್ಲೇ ಮೇಲ್ಗಡೆ ಮನೆಗೆ ಬಂದಿದ್ದೆ, ಆಮೇಲೆ ಈಗ ಹಂಗೆ ಫ್ರೀ ಮಾಡ್ಕೊಂಡೀಗ ಅವನಿಗೆ ಫೋನ್ ಮಾಡಿದ್ದೀನಿ. ಮತ್ತೆ ವಿಶ್ವಾಸ್, ಎಕ್ಸಾಮ್ ಎಲ್ಲ ಮುಗೀತಾ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಫ್ರೆಂಡ್ಸ್ ಎಲ್ಲರೂ ವ್ಲಾಗ್ ನೋಡ್ತಾರೆ ಅನ್ನೋ? ಹೌದಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಕಣ. ಹೌದಾ, ಬೆಳಗ್ಗೆ ಸ್ಕೂಲ್ ಎಷ್ಟು ಗಂಟೆಯಿಂದ? ಹಾಲಿಡೇಸಾ? ಈಗ ನೆಕ್ಸ್ಟ್ ನಿನ್ ಟೆಂತ ನೈಂತ? ನೆಕ್ಸ್ಟ್ ನೈಂತ. ಕೋಲಾರ ಹತ್ರ? ಸರಿ ಕಣವ, ಬಂದಾಗ ನಿಂಗೆ ಮೆಸೇಜ್ ಮಾಡ್ತೀನಿ ತಗ. ಹ್ಞೂ, ಹೇಳ್ತೀನಿ. ಹ್ಞೂ, ಸರಿ ಕಣವ. ಓಕೆ ಓಕೆ, ಬಾಯ್. ಓಕೆ ಬಾಯ್, ಬಾಯ್ ಗೈಸ್ ಅಂತ. ಓಕೆ ಬಾಯ್ ಕಣವ, ಬಾಯ್. ಅಣ್ಣ ಎಲ್ಲೋ ಹೊರಗಡೆ ಹೋಗಿದ್ದಾನೆ, ನನ್ನ ಫ್ರೆಂಡ್ ಮನೆಗೆ ಎಲ್ಲಿಗೋ. ಹ್ಞೂ, ಸರಿ ಬಾಯ್. ಖುಷಿ ಆಯಿತು, ಥ್ಯಾಂಕ್ಸ್ ಕಣ, ಇನ್ನೊಂದ್ಸಲ. ಥ್ಯಾಂಕ್ ಯು ಸೋ ಮಚ್, ಡನ್, ಬಾಯ್. ಗೈಸ್, ಲಿಟ್ರಲಿ ನೋಡಿಲಿ ಈ ಹುಡುಗ ಪಾಪ ಎಷ್ಟು ಮೆಸೇಜ್ ಮಾಡಿ, ಈ ನಂಬರ್ ಎಲ್ಲ ಕಳಿಸ್ಬಿಟ್ಟವನೆ, ಬಟ್ ನಂಬರ್ ಎಲ್ಲ ತೋರಿಸಲ್ಲ. ಅಣ್ಣ ಪ್ಲೀಸ್ ಕಾಲ್ ಮಾಡಿ ಅಣ್ಣ ಅಂತ ಎಲ್ಲ ಹಾಕ್ಬಿಟ್ಟವನೆ ನೋಡಿ, ಇಲ್ಲಿ ಫುಲ್ ಅಲ್ಲೆಲ್ಲ ಮಿಸ್ ಕಾಲ್ ಎಲ್ಲ ಕೊಟ್ಬಿಟ್ಟವ್ನು ಇನ್ಸ್ಟಾಗ್ರಾಮಲ್ಲಿ. ಅತ್ಲಾಗಿ ನಾನೇ ಅತ್ಲಾಗಿ ಫೋನ್ ಮಾಡಿದೆ, ಅತ್ಲಾಗಿ ಇನ್ಸ್ಟಾಗ್ರಾಮಲ್ಲೇ ಮಾಡಿದ್ದೀನಿ ನೋಡಿ, ಇಲ್ಲಿ ಹೆವಿ ಹೆವಿ ಸಪೋರ್ಟ್, ಹೆವಿ. ಹಾಗಂತ ಇದನ್ನ ನೋಡಿ ಆಮೇಲೆ ಎಲ್ಲರೂ ಆಮೇಲೆ ಫೋನ್ ಮಾಡ್ತಿರ್ಬಿಡಿ ಗೈಸ್. ನಾನು ಹೇಳ್ತೀನಿ ಬೇಕಿದ್ರೆ, ಅವಾಗ ಈ ಥರ ವೀಡಿಯೋ ಕಾಲಲ್ಲಿ ಮಾತಾಡೋಣ, ಅದು ಇನ್ಸ್ಟಾಗ್ರಾಮಲ್ಲಿ ಮಾತಾಡೋಣ. ನಂಬರ್ ಎಲ್ಲ ಯಾರು ಶೇರ್ ಏನು ಮಾಡೋಕ್ಕೇನು ಹೋಗ್ಬೇಡಿ, ಆರಾಮಾಗಿ ಇನ್ಸ್ಟಾಗ್ರಾಮಲ್ಲೇ ಮಾತಾಡೋಣ. ಹಾಗಂತ ಏನಾದರೂ ನಿಮಗೆ ಡೌಟ್ ಏನಾದರೂ ಏನಾದರೂ ಇದೆಯಾ ಅಂದರೆ, ನನ್ನಿಂದ ಏನಾದರೂ ಹೆಲ್ಪ್ ಏನಾದರೂ ಬೇಕಿದೆಯಾ ಅಂದರೆ, ಈ ಯೂಟ್ಯೂಬ್ ವಿಚಾರ ಆಗಲಿ ಬೇರೆ ವಿಚಾರ ಏನಾದರೂ ನಿಮ್ಗೆ ಏನಾದರೂ ಡೌಟ್ ಅಥವಾ ಏನಾದರೂ ಕ್ಲಾರಿಫೈ ಏನಾದರೂ ಮಾಡ್ಕೋಬೇಕು ಅಂದರೆ ನನ್ನ ಮೆಸೇಜ್ ಮಾಡಿ. ಹಾಗಂತ ಸುಮ್ಮನೆ ಅದು ಇದು ಮೆಸೇಜ್ ಮಾಡಿಬಿಡಿ ಗೈಸ್, ಊಟ ಆಯ್ತಾ ಅದು ಇದು, ಬಟ್ ಮಾಡಿ, ಬಟ್ ಡೈಲಿ ಮಾಡಿಬಿಡಿ ಅಷ್ಟೇ ಕೇಳೋದು. ಯಾಕೆಂದರೆ ನಾನಾಗ ರಿಪ್ಲೈನೂ ಮಾಡೋಕ್ಕಾಗಲ್ಲ, ಅವಾಗ ನಿಮಗೂ ಒಂಥರ ಹರ್ಟ್ ಆದಂಗೆ ಆಗುತ್ತೆ. ಸೊ ನನಗೂ ಅದೆಲ್ಲ ಇಷ್ಟ ಇಲ್ಲ. ಸೊ ಗೈಸ್, ಮಾತ್ರ ನಿಜ ತುಂಬಾ ಖುಷಿಯಾಗುತ್ತೆ, ಇಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ ನೋಡಿ, ನೈನ್ ಸ್ಟ್ಯಾಂಡರ್ಡ್ ಆ ಹುಡುಗ, ನಿಜ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು ಇದೇ ಥರ ಇರಲಿ ಗೈಸ್. ಇನ್ನೂ ಆದಷ್ಟು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸಿಗೆಲ್ರಿಗೂ ಶೇರ್ ಮಾಡಿ ಗೈಸ್. ಓಕೆ ಗೈಸ್, ಈಗ ಆ್ಯಕ್ಚುಲಿ ಈಗ ನಮ್ಮ ಅಣ್ಣ ಈಗ ಚಾಲಿನ ಈಗ ಇಟ್ಕೊಂಡಿದ್ನ, ಈಗ ನಾನು ಅತ್ಲಾಗಿ ಒಳಗಡೆ ಕೂತಿದ್ದೆ, ಬಟ್ ಇದು ರಿಂಗ್ ಲೈಟಾರು ಟೆಸ್ಟ್ ಮಾಡೋಣ ಅಂತ ಈಗ ಬಂದೆ. ಈಗ ರಿಂಗ್ ಲೈಟ್ ಈಗ ಹಾಕೊಂಡಿದ್ದೀನಿ, ಮೋಸ್ಟ್ಲಿ ಎಡಿಟಿಂಗ್ ಮಾಡ್ತಾ ಕಾಣುತ್ತೆ ಹೆಂಗೆ ಬರ್ತೈತೆ ಅಂತ. ನನ್ನ ಪ್ರಕಾರ ಚೆನ್ನಾಗೇ ಬರ್ತೈತೆ, ಅದು ಇದು ಇನ್ನೂ ಲೆವೆಲ್ ಒನ್ನು, ಫುಲ್ ಲೆವೆಲ್ ತ್ರೀವರೆಗೂ ಹಾಕೊಂಡಿಲ್ಲ. ಈಗ ಲೆವೆಲ್ ತ್ರೀಗೀಗ ಹಾಕತ್ತೀನಿ, ಈಗ ಒನ್ ಟು
ಇದು ಲೆವೆಲ್ 3 ಇದು ನಮ್ಮ ಅಣ್ಣ ಇಲ್ಲ ಅವನೇ ಫೋನ್ ಇಟ್ಕೊಂಡಿ ಓಯ್ ಲೆವೆಲ್ 3 ಹೆವಿ ಕಣ್ಣಿಗೆ ಹೆವಿ ಒಡಿದ್ ಗುರು ಅದು ಚಂದ ಇದೇ ಸಗದಾ ಕಾಣುತ್ತೆ ಬಟ್ ಲೆವೆಲ್ 1 ಗೆ ಹಾಕೋಣ ಇಲ್ಲ ನನಗೆ ಸಕ್ಕತ್ ಹಿಂಸೆ ಆಗುತ್ತೆ ಮಾತ್ರ ಇದು ಇದು ಲೆವೆಲ್ 3 ನಾ ಲೆವೆಲ್ 3 ಕ್ಲಿಯರ್ ಜಾಸ್ತಿ ಬರುತ್ತೆ ಕ್ಲಿಯರ್ ಜಾಸ್ತಿ ಕಣ್ಣಿಗೆ ಮಾತ್ರ ಹೆವಿ ಕುಕ್ಕುತ್ತೆ ಈ ಕಡೆ ಫೋನು ನೋಡೋಕ್ಕಾಗಲ್ಲ ಅಷ್ಟೊಂದು ಕುಕ್ಕುತ್ತೆ ಗೈಸ್ ಈಗ ಚಾಲಿನಲ್ಲೇ ಈಗ ಇಟ್ಕೊಂಡು ಆಯ್ತು ಈಗ ಚಾಲಿ ಒಳಗಡೆ ಬಂದ ಮಾತ್ರ ಲಿಟ್ರರಿ ಸಖತ್ ಖುಷಿ ಆಗುತ್ತೆ ಗುರು ಬ್ಲಾಗ್ ಮಾಡೋಕ್ಕೆ ಚಿಂದಿ ಹೊರಗಡೆ ಬಂದಾಗ ಒಂಥರ ಬೇಜಾರಾಗೋದು ಈ ಆದರೆ ಈ ಟೈಮಲ್ಲಿ ರಾತ್ರಿ ಟೈಮಲ್ಲಿ ಯಾಕೆಂದರೆ ಬ್ಲಾಗು ಮಾಡೋಕ್ಕಾಗ್ತಿರ್ಲಿಲ್ವಾ ಬ್ಲಾಗ್ ಮಾಡಿದಾಗ ಫುಲ್ಲು ಕತ್ಲೆ ಥರ ಬರೋದ ಬಟ್ ಇವಾಗ ಇನ್ನೂ ಚಿಂದಿ ಅಲ್ಲ ಚಾರ್ಲಿ ಹೆಂಗೆ ಚಾರ್ಲಿ ಲೈಟು ಇಲ್ಲಿ ನೋಡಿ ಹೇಳು ಐಸ್ ಈಗ ಎಲ್ರದ್ದು ಈಗ ಊಟ ಆಯಿತು ನಮ್ಮಮ್ಮ ಈಗ ಸ್ವಲ್ಪ ತಡ್ಡಿ ಅಮ್ಮ ಈಗ ಎಲ್ಲರೂ ಈಗ ಹೊರಗಡೆ ಎಲ್ಲರೂ ಅಲ್ಲ ಬರೀ ನಮ್ಮ ಅಮ್ಮನೇ ಹೇಳಿದ್ದು ಬನ್ನಿ ಹೊರಗಡೆ ಹೋಗಿ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ತಣ್ಣಗೆ ಗಾಳಿ ಬೀಸ್ತೈತಲ್ಲ ಅದಕ್ಕೆ ಏನಮ್ಮ ಹೇಳ್ತೀಯ ಈ ಲೈಟ್ ಬಗ್ಗೆ ಇಲ್ಲ ಆ್ಯಕ್ಚುಲಿ ಒಂದು ತಡಿ ಹೇಳ್ತೀನಿ ನಮ್ಮಮ್ಮನೇ ಇದು ಐಡಿಯಾ ಕೊಟ್ಟಿದ್ದು ಗುರು ತಗ ಇದು ಈ ಥರದ್ದೊಂದು ಅಂತ ಎಷ್ಟೋ 200 ಎಷ್ಟಮ್ಮ 250 ಅಂತ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಸಾಂಬಾರು ಇಟ್ಟಿದ್ದ ಗೈಸ್ ನಮ್ಮಮ್ಮಗೆ ಏನೋ ಕುಕ್ಕರ್ ಅದು ಸ್ಟವ್ ಮೇಲೆ ಸ್ಟವ್ ಏನೋ ಅದು ಸಾಂಬಾರು ಏನೋ ಬಿಸಿ ಮಾಡೋಕ್ಕೆ ಇಟ್ಟಿದ್ರಂತೆ ಅಣ್ಣ ಇದು ಅಮ್ಮ ಸ್ಟವ್ ಮೇಲೆ ಇದ್ದಿಟ್ಟೈತಂತೆ ಸಾಂಬಾರು ಹಾಂ ಹಂಗೆ ನೋಡ್ಕೊಂಡು ಆಮೇಲೆ ಆಫ್ ಮಾಡು ಹಾಂ ಮರಿಬೇಡ ಫೋನ್ ನೋಡ್ಕೊಂಡು ಆಮೇಲೆ ಟಿ ವಿ ನೋಡ್ಕೊಂಡು ನನ್ನ ಮಗಂಗೆ ಇವಾಗ ಜಸ್ಟ್ ಇನ್ನು ಇಟ್ಕೊಂಡೆ ಚಾಲಿನ ಮತ್ತೆ ಇಟ್ಕೊಳ್ಳಿ ಅಂತ ನನ್ನ ಮಗ ಇದು ಮಾಡ್ತಾನೆ ಹಿಂಗೆ ಹೊರಗಡೆ ಇದ್ದರೆ ಏನಿಲ್ಲ ನಿಂದು ಗೋಳು ಹೈ ಫೈನಲಿ ಬ್ಲಾಗು ಎಲ್ಲ ಫೈನಲ್ ಆಗಿ ಎಡಿಟ್ ಎಲ್ಲ ಆಯಿತು ಮಾತ್ರ ಇವತ್ತಿನ ಬ್ಲಾಗ್ ಮಾತ್ರ ಫುಲ್ಲು ಸ್ವಲ್ಪ ಜಾಸ್ತಿನೇ ಐತೆ ಎಷ್ಟು 17 ನಿಮಿಷನ ಎಷ್ಟು ಐತೆ ಇವಾಗ ಇದಕ್ಕಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಇಲ್ಲಿವರೆಗೂ ಆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್